ತ್ರಿವಿಧ ದಾಸೋಹದ ಮೂಲಕ ಕರ್ನಾಟಕದ ಗಡಿನಾಡ ಪ್ರದೇಶದಲ್ಲಿ ಅನ್ನ ಅರಿವು ಅಕ್ಷರದ ಮೂಲಕ ಕ್ರಾಂತಿಯನ್ನ ಮಾಡುತ್ತಿರುವ ಕನ್ನಡದ ಏಕೈಕ ಮಠ ಶ್ರೀ ರಾಯಲಿಂಗೇಶ್ವರ ಸಂಸ್ಥಾನ ಮಠ ಸಮಾಜದ ಸರ್ವಾಂಗೀಣ ಬೆಳವಣಿಗೆಗೆ ಇಂದಿನ ಮಕ್ಕಳ ಎದೆಯಲ್ಲಿ ಅಕ್ಷರ ಕ್ರಾಂತಿಯನ್ನ ಬಿತ್ತಿದರೆ ಮುಂದೆ ಅವರು ಸುಭದ್ರವಾದ ಸಮಾಜವನ್ನು ಹಾಗೂ ದೇಶವನ್ನ ಕಟ್ಟುವಲ್ಲಿ ಪ್ರಮುಖ ಪಾತ್ರವನ್ನ ವಹಿಸುತ್ತಾರೆ ಎಂಬ ದೂರ ದೃಷ್ಟಿಕೋನವನ್ನ ಇಟ್ಟುಕೊಂಡು ಶೈಕ್ಷಣಿಕ ಕ್ರಾಂತಿಗೆ ಮುನ್ನುಡಿಯನ್ನ ಬರೆದವರು ಸಮರ್ಥ ಸದ್ಗುರು ಗುರುಲಿಂಗ ಜಂಗಮ ಮಹಾಸ್ವಾಮೀಜಿಗಳು ಸಾಮಾಜಿಕವಾಗಿ ಆಧ್ಯಾತ್ಮಿಕವಾಗಿ ದಾಸೋಹ ಕಾಯಕದ ಜೊತೆಗೆ ಶೈಕ್ಷಣಿಕವಾಗಿಯೂ ಅಕ್ಷರ ದಾಸೋಹ ಮಾಡುತ್ತಿರುವ ಶ್ರೀ ರಾಯಲಿಂಗೇಶ್ವರ ಮಠವು ವೈಶಿಷ್ಟ್ಯ ಪೂರ್ಣವಾಗಿ ನಿಂತುಕೊಂಡಿದೆ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ 10ನೇ ತರಗತಿಯ ಮಕ್ಕಳು ವಿಶೇಷವಾದ ಸಾಧನೆಯನ್ನ ಮಾಡುವ ಮೂಲಕ ಸಂಸ್ಥೆಗೆ ಮತ್ತೊಂದು ಗರಿಯನ್ನ ಹೆಚ್ಚಿಸಿದ್ದಾರೆ ಇಲ್ಲಿನ ಮಕ್ಕಳಲ್ಲಿ ಶಿಕ್ಷಣದ ಜೊತೆಗೆ ಚಿಂತನಾತ್ಮಕವಾಗಿ ಚೈತನ್ಯ ಶಾಲಿಗಳನ್ನಾಗಿ ಆಧ್ಯಾತ್ಮದ ಅರಿವನ್ನ ಮೂಡಿಸುವುದು ಹಾಗೂ ಮಾನವೀಯ ಮೌಲ್ಯಗಳನ್ನ ರೂಪಿಸುವಲ್ಲಿ ಶ್ರೀಮಠದ ಸಂಸ್ಥೆಯು ಎತ್ತರದ ಸ್ಥಾನದಲ್ಲಿ ನಿಂತುಕೊಂಡಿದೆ ಶ್ರೀಮಠದಲ್ಲಿ ನೀಡುವ ಶಿಕ್ಷಣದಿಂದ ಮಕ್ಕಳು ವಿದ್ಯಾವಂತರಾಗಿ ನಾಡಿನ ಅತ್ಯುತ್ತಮ ಪ್ರಜೆಗಳಾಗಿ ರೂಪುಗೊಳ್ಳುತ್ತಿದ್ದಾರೆ ಮಕ್ಕಳಿಗೆ ಶಿಕ್ಷಣದ ಅರಿವನ್ನ ಮೂಡಿಸುವ ಮೊದಲು ಪಾಲಕರಿಗೆ ಶಿಕ್ಷಣದ ಕುರಿತು ಜಾಗೃತಿಯನ್ನು ನೀಡುತ್ತಿರುವುದು ಶ್ರೀಮಠದ ಇನ್ನೊಂದು ವಿಶೇಷತೆಗೆ ಹಿಡಿದ ಕೈಗನ್ನಡಿಯಾಗಿದೆ ಪಾಲಕರಲ್ಲಿ ನಿಜವಾದ ಶಿಕ್ಷಣವೆಂದರೇನು ಎಂಬುದರ ಬಗ್ಗೆ ಮೊದಲು ಅವರಲ್ಲಿ ತಿಳುವಳಿಕೆಯನ್ನು ನೀಡುವ ಪೂಜ್ಯರ ಕಾರ್ಯವೈಖರಿಗೆ ನಾವೆಲ್ಲ ಶರಣು ಹೇಳಲೇಬೇಕು ಮಕ್ಕಳಿಗೆ ಶಿಕ್ಷಣ ಎಷ್ಟು ಮುಖ್ಯವೋ ಅಷ್ಟೇ ಪಾಲಕರಿಗೂ ಅದರ ಬಗ್ಗೆ ಜಾಗೃತಿ ಇರುವುದು ಕೂಡ ಅಷ್ಟೇ ಅವಶ್ಯ ಎಂಬುದನ್ನು ಅರಿತುಕೊಂಡಿರುವ ಅಭಿನವ ಗುರುಲಿಂಗ ಜಂಗಮ ಶ್ರೀಗಳು ನೊಂದವರ ಶೋಷಿತರ ದುಃಖಿತರ ಧ್ವನಿಯಾಗಿ ಕೆಲಸ ಮಾಡುವ ಪರಿಯಂತೂ ಎಲ್ಲರನ್ನ ಮಂತ್ರಮುಗ್ಧರನ್ನಾಗಿಸಿ ಬಿಡುತ್ತದೆ ಸಮರ್ಥ ಸದ್ಗುರು ಅಭಿನವ ಗುರುಲಿಂಗ ಜಂಗಮ ಸ್ವಾಮೀಜಿಗಳು ಹೇಳುವ ಮತ್ತೊಂದು ಮಾರ್ಮಿಕವಾದ ಮಾತು ಏನು ಗೊತ್ತೇ ಇಂದಿನ ಮಕ್ಕಳೆಲ್ಲರೂ ಉತ್ತಮ ಶಿಕ್ಷಣ ಪಡೆದರೆ ಸಾಕು ಅದುವೇ ಶ್ರೀ ರಾಯಲಿಂಗೇಶ್ವರ ಪೂಜ್ಯರಿಗೆ ಸಲ್ಲಿಸುವ ಭಕ್ತಿ ಪೂಜೆ ನಮಸ್ಕಾರ ಎಂದು ಹೇಳುವ ಶ್ರೀಗಳ ಮಾತಲ್ಲಿ ಅದೆಂಥ ಮಾರ್ಮಿಕತೆ ಅಡಗಿದೆ ನೋಡಿ ಮಕ್ಕಳಿಗೆ ಹಸಿವು ನೀರಡಿಕೆಗಳಂತೆ ಶಿಕ್ಷಣದ ಹಸಿವು ಕೂಡ ಇರಬೇಕು ಆ ಹಸಿವನ್ನ ಸಂಪೂರ್ಣವಾಗಿ ತಣಿಸುವಲ್ಲಿ ಶ್ರೀ ರಾಯಲಿಂಗೇಶ್ವರ ವಿದ್ಯಾಸಂಸ್ಥೆಯು ಸಂಪೂರ್ಣ ಗಡಿನಾಡಲ್ಲಿ ಬದ್ಧವಾಗಿ ನಿಂತುಕೊಂಡಿದೆ ಮಕ್ಕಳು ಶಿಕ್ಷಣದಿಂದ ವಂಚಿತರಾಗದಂತೆ ಸದಾ ಎಚ್ಚರ ವಹಿಸುವ ಪೂಜ್ಯರು ಸ್ವತಃ ತಾವೇ ಮುಂದೆ ನಿಂತು ಮಕ್ಕಳ ಸಮಸ್ಯೆಗಳಿಗೆ ಪರಿಹಾರವನ್ನ ನೀಡುತ್ತಾರೆ ಮಕ್ಕಳಲ್ಲಿ ಆತ್ಮಬಲ ತುಂಬುವುದರ ಜೊತೆಗೆ ಮುಂದಿನ ಭಾವಿ ಭವಿಷ್ಯದ ಬಗ್ಗೆ ತಿಳಿ ಹೇಳಿ ಮಕ್ಕಳಲ್ಲಿ ಆತ್ಮವಿಶ್ವಾಸವನ್ನ ನೀಡುತ್ತಾ ಶೈಕ್ಷಣಿಕ ಕ್ರಾಂತಿಗೆ ಮುನ್ನುಡಿಯನ್ನ ಬರೆಯುತ್ತಿದ್ದಾರೆ ಗುರುರ್ಬ್ರಹ್ಮಾ ಗುರುರ್ವಿಷ್ಣು ಗುರು
ಭವಿಷ್ಯದ ಮಹಾನ್ ಆಸ್ತಿ ಆಗಲಿದೆ. ಜೊತೆಗೆ ವಿದ್ಯಾರ್ಥಿಗಳಲ್ಲಿ ಶಿಕ್ಷಣ, ಕಲೆ, ಕ್ರೀಡೆ, ಸಾಹಿತ್ಯ, ಆಧ್ಯಾತ್ಮದ ಬೀಜ ಮೊಳಕೆ ಹಿಡಿದು ಫಲ ನೀಡುವಂತೆ ಮಾಡುವಲ್ಲಿ ಶ್ರೀ ರಾಯಲಿಂಗೇಶ್ವರ ಸಂಸ್ಥಾನ ಮಠದ ವಿದ್ಯಾಸಂಸ್ಥೆಯು ಗಡಿನಾಡಲ್ಲಿ ತನ್ನ ಅಗ್ರಸ್ಥಾನವನ್ನು ಕಾಯ್ದುಕೊಂಡಿದೆ. ಶ್ರೀ ರಾಯಲಿಂಗೇಶ್ವರ ಶಿಕ್ಷಣ ಸಂಸ್ಥೆಯು ಶೈಕ್ಷಣಿಕ ಜಾಗೃತಿ ಹಾಗೂ ವೈಜ್ಞಾನಿಕ ವೈಚಾರಿಕತೆ ತಳಹದಿಯ ಮೇಲೆ ಧಾರ್ಮಿಕ ಜಾಗೃತಿ, ಬಡತನ ನಿರ್ಮೂಲನೆಗೆ ಅಕ್ಷರ ಕ್ರಾಂತಿಯೇ ಭದ್ರ ಬುನಾದಿಯಾಗಲಿದೆ. ಶಿಕ್ಷಣದ ಮೂಲಕ ಆರ್ಥಿಕ ಜಾಗೃತಿ ಮೂಡಿಸಲು ಸಾಧ್ಯ ಎಂಬ ಸತ್ಯವನ್ನು ಅರಿತಿರುವ ಪೂಜ್ಯ ಸದ್ಗುರು ಅಭಿನವ ಗುರುಲಿಂಗ ಜಂಗಮ ಮಹಾಸ್ವಾಮೀಜಿಗಳ ದೂರದೃಷ್ಟಿಕೋನ ಹಾಗೂ ಸಾಮಾಜಿಕ ಕಳಕಳಿಯು ಅಪಾರವಾಗಿ ಮೂಡಿದೆ. ಆರ್ಥಿಕ ಸಂಪತ್ತಿಗಿಂತ ವಿದ್ಯೆ ಸಂಪತ್ತು ಮುಖ್ಯವಾದದ್ದು. ಪಾಲಕ ಪೋಷಕರು ತಮ್ಮ ಮಕ್ಕಳನ್ನು ವಿದ್ಯಾವಂತರನ್ನಾಗಿ ಮಾಡಬೇಕೆಂಬ ಭಾವನೆ ಮನಸ್ಸು ಅವರಲ್ಲಿ ತಾಳಬೇಕು ಎಂಬುದು ಮುಖ್ಯವಾಗಿದೆ. ಲೋಕ ಕಲ್ಯಾಣಕ್ಕಾಗಿ ಆಧ್ಯಾತ್ಮಿಕ ತಳಹದಿಯ ಮೇಲೆ ವೈಜ್ಞಾನಿಕ ರೂಪುರೇಷೆಯನ್ನು ಸಿದ್ಧಪಡಿಸಿ ವಿದ್ಯಾರ್ಥಿಗಳ ಮನದಲ್ಲಿ ಅಕ್ಷರ ಕ್ರಾಂತಿ ಮಾಡಬೇಕಾಗಿರುವುದು ರಾಯಲಿಂಗೇಶ್ವರ ಶಿಕ್ಷಣ ಸಂಸ್ಥೆಯ ಮೂಲ ಉದ್ದೇಶವಾಗಿದೆ. ಶ್ರೀ ರಾಯಲಿಂಗೇಶ್ವರ ವಿದ್ಯಾಸಂಸ್ಥೆಯ ಸುಸಜ್ಜಿತವಾದ ಕಟ್ಟಡಗಳು, ಶಿಸ್ತುಬದ್ಧವಾದ ವಾತಾವರಣ, ನಿರ್ಮಲ ಪರಿಸರದಲ್ಲಿ ವಸತಿ ಸಹಿತ ಹಾಗೂ ವಸತಿ ರಹಿತವಾಗಿಯೂ ಶಿಕ್ಷಣದ ವ್ಯವಸ್ಥೆಗೆ ಬೇಕಾದ ಎಲ್ಲ ಮೂಲ ಸೌಲಭ್ಯಗಳನ್ನೆಲ್ಲ ಹೊಂದಿರುವ ಇಲ್ಲಿನ ವಾತಾವರಣ ಮಕ್ಕಳ ಹೃದಯ ಮಂದಿರದಲ್ಲಿ ಮಾರ್ಗದರ್ಶಿ ತತ್ವಗಳನ್ನು ಅಳವಡಿಸಿಕೊಳ್ಳುವಲ್ಲಿ, ಮಾನವೀಯ ಮೌಲ್ಯಗಳನ್ನು ಬಿತ್ತುವಲ್ಲಿ ಸಫಲವಾಗಿದೆ. ಇಲ್ಲಿನ ಶಿಕ್ಷಕ ವೃಂದವು ಕೂಡ ಸಂಪೂರ್ಣ ಶ್ರೀ ಗುರುವಿನ ಮಾರ್ಗದರ್ಶನದಲ್ಲಿ ಬೋಧನೆ ಮತ್ತು ಕಲಿಕಾ ಪ್ರಕ್ರಿಯೆಗಳ ಸುಧಾರಣೆ, ಮಾಹಿತಿ ಸಂವಹನ ತಂತ್ರಜ್ಞಾನಗಳ ಮೂಲಕ ಮಕ್ಕಳಿಗೆ ಅತ್ಯುತ್ತಮ ಶಿಕ್ಷಣ ನೀಡುತ್ತಿರುವುದು ಹೆಮ್ಮೆಯ ವಿಷಯ. ಶ್ರೀ ರಾಯಲಿಂಗೇಶ್ವರ ಶಿಕ್ಷಣ ಸಂಸ್ಥೆಯು ಕೇವಲ ಶಿಕ್ಷಣ ಸಂಸ್ಥೆಯಲ್ಲ, ಅದು ವಿದ್ಯಾರ್ಥಿಗಳಲ್ಲಿ ವ್ಯಕ್ತಿತ್ವವನ್ನು ಪರಿಪೂರ್ಣವಾಗಿ ಬೆಳೆಸಿ ಹಾಗೂ ಆತ್ಮ ಸಾಕ್ಷಾತ್ಕಾರದ ಅರಿವನ್ನು ಮೂಡಿಸುವ ಬೃಹತ್ ಆಧ್ಯಾತ್ಮಿಕ ಗುರುಕುಲವಾಗಿ ಮಾರ್ಪಟ್ಟಿದೆ. ವಿದ್ಯಾರ್ಥಿಗಳನ್ನು ಸ್ವತಂತ್ರವಾಗಿ ಸೃಜನಶೀಲ ಚಿಂತನೆಯುಳ್ಳ ನೈತಿಕ ಮೌಲ್ಯಗಳನ್ನು ಅಳವಡಿಸಿಕೊಂಡು ಮನುಷ್ಯರನ್ನಾಗಿ ರೂಪಿಸುತ್ತಿದೆ. ಶಿಕ್ಷಣದ ಗುಣಮಟ್ಟದ ಸುಧಾರಣೆಗೆ ಅಗತ್ಯವಿರುವ ಸಶಕ್ತ ಯೋಜನೆಗಳನ್ನು ರೂಪಿಸಿಕೊಂಡು ಮಕ್ಕಳಲ್ಲಿ ಬೌದ್ಧಿಕ ಸಾಮರ್ಥ್ಯ ಹೆಚ್ಚಿಸುವ ಮಾದರಿಗಳನ್ನು ಶ್ರೀ ರಾಯಲಿಂಗೇಶ್ವರ ವಿದ್ಯಾಸಂಸ್ಥೆಯು ಸುಸಜ್ಜಿತವಾಗಿ ಮಾಡಿಕೊಂಡು ಬಂದಿದೆ. ಶ್ರೀ ರಾಯಲಿಂಗೇಶ್ವರ ವಿದ್ಯಾಸಂಸ್ಥೆಯು ಇಷ್ಟು ವೇಗವಾಗಿ ಬೆಳೆಯಲು ಕಾರಣ ಅಲ್ಲಿನ ಶಿಕ್ಷಕ ವೃಂದದ ಕಾರ್ಯವೂ ಕೂಡ ಅಷ್ಟೇ ಪ್ರಾಮಾಣಿಕ ಪ್ರಯತ್ನದಿಂದ ಕೂಡಿದೆ.
शिक्षण गुणमट्ट सुधारिसलु शिक्षक पात्र हिरिदागिदे अंत अत्युत्तम शिक्षक शिक्षकियर बळगवंदिरुव ई संस्थेयु अत्यंत कडिमे अवधियल्लि हेच्चिन साधने माडुवल्लि अवर परिश्रमद फलवु कूड तुंबाने इदे एंबुदु कूड अष्टे सत्यवागिदे। श्री रायलिंगेश्वर संस्थान मठद शैक्षणिक क्रांतियु प्रजाप्रभुत्व मौल्यगळाद समते समानते स्वातंत्र्य भातृत्व जात्यातीततेयिंद रूपितवाद शैक्षणिक नायकत्वद गुणात्मक शिक्षणक्के भद्र बुनादि कल्पिसिदे एंबुदरल्लि एरडु मातिल्ल। ಮಕ್ಕಳಲ್ಲಿರುವ ಆಸಕ್ತಿ ಹಾಗೂ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಅತ್ಯುತ್ತಮ ಕಲಿಕಾ ವಾತಾವರಣ ನಿರ್ಮಾಣ ಮಾಡಿರುವ ಗಡಿನಾಡಿನ ಏಕೈಕ ಶಿಕ್ಷಣ ಸಂಸ್ಥೆ ಅದುವೇ ಶ್ರೀ ರಾಯಲಿಂಗೇಶ್ವರ ಶಿಕ್ಷಣ ಸಂಸ್ಥೆ। श्री सद्गुरु रायलिंगेश्वर ज्ञान विद्या संस्थेयु गुरुकुल मादरिय वातावरणदल्लि भव्य भारतीय संस्कृतिय परंपरेयन्न उळिसुवल्लि यशस्वियागिदे। ಇಲ್ಲಿ ಎಲ್ಕೆಜಿ ಯುಕೆಜಿ ಪ್ರಾಥಮಿಕ ಶಾಲೆ ಪ್ರೌಢಶಾಲೆ ಪಿಯುಸಿ ಐಟಿಐ ಹಾಗೂ ಪ್ರಥಮ ದರ್ಜೆ ಕಾಲೇಜುವರೆಗೆ ಗಡಿನಾಡಲ್ಲಿ ಅತ್ಯದ್ಭುತ ಶೈಕ್ಷಣಿಕ ಕ್ರಾಂತಿಗೆ ಹೊಸ ಭಾಷ್ಯವನ್ನ ಬರೆಯುತ್ತಿದೆ। ಈ ವರ್ಷವೂ ಕೂಡ 10ನೇ ತರಗತಿಯ ಪರೀಕ್ಷೆಯಲ್ಲಿ ಶ್ರೀ ರಾಯಲಿಂಗೇಶ್ವರ ವಿದ್ಯಾಸಂಸ್ಥೆಯ ಪ್ರೌಢಶಾಲೆಯ ಮಕ್ಕಳು ಪರೀಕ್ಷಾ ಕೇಂದ್ರಕ್ಕೆ ವಿಷಯವಾರು ಹಾಗೂ ಶಾಲಾವಾರು ಫಲಿತಾಂಶದಲ್ಲಿ ಪ್ರಥಮ ಸ್ಥಾನವನ್ನ ಪಡೆಯುವುದರ ಮೂಲಕ ಶ್ರೀ ರಾಯಲಿಂಗೇಶ್ವರ ಸಂಸ್ಥೆಯ ಕೀರ್ತಿಯನ್ನ ಹೆಚ್ಚಿಸಿದ್ದಾರೆ। ಇಷ್ಟೇ ಅಲ್ಲದೆ ಇನ್ನೊಂದು ವಿಶೇಷವಾದ ಸಂಗತಿ ಏನು ಗೊತ್ತೇ? ಶ್ರೀ ಸದ್ಗುರು ರಾಯಲಿಂಗೇಶ್ವರ ಪ್ಯಾರಾ ಮೆಡಿಕಲ್ ಕಾಲೇಜು ಮುದೋಳದಲ್ಲಿ ಹೊಸ ಶಾಖೆ ಪ್ರಾರಂಭವಾಗಿದ್ದು 2020-21ನೇ ಶೈಕ್ಷಣಿಕ ಸಾಲಿನ ಪ್ರವೇಶಗಳು ಕೂಡ ಪ್ರಾರಂಭವಾಗಿವೆ। ಪ್ಯಾರಾ ಮೆಡಿಕಲ್ ಕಾಲೇಜಿನ ಮೂಲಕ ಹಲವಾರು ಅನುಕೂಲತೆಗಳು ಕೂಡ ವಿದ್ಯಾರ್ಥಿಗಳಿಗೆ ಬದುಕನ್ನ ಭದ್ರವಾಗಿ ರೂಪಿಸಿಕೊಳ್ಳುವಲ್ಲಿ ಸಹಾಯಕವಾಗಿ ನಿಲ್ಲಲಿದೆ। ಒಟ್ಟಾರೆಯಾಗಿ ಹೇಳುವುದಾದರೆ ಶ್ರೀ ಸದ್ಗುರು ರಾಯಲಿಂಗೇಶ್ವರ ವಿದ್ಯಾಸಂಸ್ಥೆಯ ಮೂಲಕ ಕಲಿಯುತ್ತಿರುವ ಮಕ್ಕಳು ಮುಂದಿನ ಭಾವಿ ಭವಿಷ್ಯದ ಉತ್ತಮ ಪ್ರಜೆಗಳನ್ನಾಗಿ ನಿರ್ಮಾಣ ಮಾಡುವಲ್ಲಿ ಕರ್ನಾಟಕ ಮಹಾರಾಷ್ಟ್ರ ಗಡಿನಾಡಲ್ಲಿ ಹೊಸ ಕ್ರಾಂತಿಗೆ ಮುನ್ನುಡಿಯನ್ನ ಬರೆದಿದೆ। ನಿಮ್ಮ ಮಕ್ಕಳ ಉತ್ತಮ ಭವಿಷ್ಯ ರೂಪಿಸಿಕೊಳ್ಳಲು ಉತ್ತಮ ಪ್ರಜೆಗಳನ್ನಾಗಿ ಮಾಡಲು ರಾಯಲಿಂಗೇಶ್ವರ ವಿದ್ಯಾಸಂಸ್ಥೆ ಸಹಕಾರಿಯಾಗಿ ನಿಲ್ಲಲಿದೆ। ಅಂದು ಸದ್ಗುರು ಶ್ರೀ ರಾಯಲಿಂಗೇಶ್ವರ ಮಹಾಪ್ರಭುಗಳು ಹೇಳಿದ ವಾಣಿಯಂತೆ ಆಧ್ಯಾತ್ಮಿಕವಾಗಿ ಅಷ್ಟೇ ಅಲ್ಲ ಕಕ್ಕಮರಿಯು ಶೈಕ್ಷಣಿಕವಾಗಿಯೂ ಕ್ರಾಂತಿ ಮಾಡುತ್ತದೆ ಎಂಬ ಹೇಳಿಕೆ ಇಂದು ಸತ್ಯವಾಗಿದ್ದು ಪವಾಡವೇ ಸರಿ। ಸದ್ಗುರುವಿನ ವಾಣಿಯಂತೆ ಮಕ್ಕಳ ಭಾವಿ ಭವಿಷ್ಯದ ನಿರ್ಮಾಣಕ್ಕೆ ಹೆಗಲಾಗಿ ಬೆನ್ನೆಲುಬಾಗಿ ನಿಂತುಕೊಂಡಿರುವ ಮಾತೃಪ್ರೇಮಿ ಹೃದಯವಂತ ಶರಣಜೀವಿ ಸಮರ್ಥ ಸದ್ಗುರು ಶ್ರೀ ಅಭಿನವ ಗುರುಲಿಂಗ ಜಂಗಮ ಮಹಾಸ್ವಾಮೀಜಿಗಳ ಶೈಕ್ಷಣಿಕ ಸಂಕಲ್ಪವಂತೂ ನಾಡಿನ ಮೂಲೆ ಮೂಲೆಗೂ ಹರಡುತ್ತಿದೆ। ಪರಮಪೂಜ್ಯರ ವಾಣಿಯನ್ನ ಚಾಚು ತಪ್ಪದೆ ಪಾಲಿಸುತ್ತಾ ಮಕ್ಕಳ ಸರ್ವಾಂಗೀಣ ಬೆಳವಣಿಗೆಗೆ ಶ್ರೀ ರಾಯಲಿಂಗೇಶ್ವರ ವಿದ್ಯಾಸಂಸ್ಥೆಯು ಕರ್ನಾಟಕದ ಹೆಮ್ಮೆಯ ಶಿಕ್ಷಣ ಸಂಸ್ಥೆಯಾಗಿ ನಿಲ್ಲುತ್ತದೆ ಎಂಬುದಂತೂ ಅಷ್ಟೇ ದಟವಾಗಿದೆ। ಅದನ್ನು ಕೂಡ ಕಾರ್ಯರೂಪದಲ್ಲಿ ಸಾಕ್ಷೀಕರಿಸಿದೆ। ನಿರಂತರವಾದ ಪರಿಶ್ರಮದ ಮೂಲಕ ಗಡಿನಾಡಲ್ಲಿ ಕನ್ನಡದ ಕಾಳೆಯನ್ನ ಓದಿದೆ।
ಶ್ರೀ ಸಮರ್ಥ ಸದ್ಗುರು ರಾಯಲಿಂಗೇಶ್ವರ ಮಹಾಪ್ರಭುಗಳ ಸದಾಶಯದ ಆಶೀರ್ವಾದ ಹಾಗೂ ಇಂದಿನ ಪೂಜ್ಯರಾದ ಶ್ರೀ ಅಭಿನವ ಗುರುಲಿಂಗ ಜಂಗಮ ಶ್ರೀಗಳ ಅನ್ನ ಅರಿವು ಅಕ್ಷರದ ಸಂಕಲ್ಪ ನಾಡಿನ ಮೂಲೆ ಮೂಲೆಗೆ ಚಿರಪರಿಚಿತವಾಗುವಂತೆ ಮಾಡಿದೆ. ಇದೇ ರೀತಿಯಾಗಿ ಶ್ರೀ ರಾಯಲಿಂಗೇಶ್ವರ ವಿದ್ಯಾಸಂಸ್ಥೆಯು ಕರ್ನಾಟಕದ ಹೆಮ್ಮೆಯ ಸಂಸ್ಥೆಯಾಗಿ ನಿಲ್ಲಲಿ ಎಂಬುದೇ ಭಕ್ತರೆಲ್ಲರ ಸದಾಶಯವಾಗಿದೆ. ಎಲ್ರಿಗೂ ಧನ್ಯವಾದ. ನಾನು ನಿಮ್ಮ ಶ್ರೀಧರ್. ಸಂತನೆಂದರೆ ಯಾರು ದಿವ್ಯತೆಯರಿತವನು, ಸಂತನೆಂದರೆ ಯಾರು ದಿವ್ಯತೆಯರಿತವನು, ಸರಳತೆಯ ಸೂತ್ರದಲ್ಲಿ ಸುಖವ ಕಂಡವನು. ಸಂತನೆಂದರೆ ಯಾರು ದಿವ್ಯತೆಯರಿತವನು, ಮಮತೆ ಬಂಧನ ಕಳಚಿ ಬಲು ದೂರ ನಿಂತವನು, ಮಮತೆ ಬಂಧನ ಕಳಚಿ ಬಲು ದೂರ ನಿಂತವನು. ಎಲ್ಲರಲ್ಲಿ ಅವನೊಬ್ಬ ಮುದ್ದು ರಾಮ, ಎಲ್ಲರಲ್ಲಿ ಅವನೊಬ್ಬ ಮುದ್ದು ರಾಮ. ಸಿದ್ಧನೆಂದರೆ ಯಾರು ಮನವ ನೋಯಿಸದಾತ, ನೂರು ನೋವನು ಸಹಿಸಿ ನಗುತ್ತಲಿರುವಾತ. ಸಿದ್ಧನೆಂದರೆ ಯಾರು ಮನವ ನೋಯಿಸದಾತ, ನೂರು ನೋವನು ಸಹಿಸಿ ನಗುತ್ತಲಿರುವಾತ. ಒಂದಾದ ನಡೆ ನುಡಿಗೆ ದಿಕ್ಕು ದೆಸೆ ತೋರ್ವಾತ, ಒಂದಾದ ನಡೆ ನುಡಿಗೆ ದಿಕ್ಕು ದೆಸೆ ತೋರ್ವಾತ. ಪರಮ ಗುರು ಆ ಸಾಧು ಮುದ್ದು ರಾಮ, ಪರಮ ಗುರು ಆ ಸಾಧು ಮುದ್ದು ರಾಮ.